ಶ್ರೀಮನ್ ವೆಂಕಟನಾಥಾರ್ಯ ಕವಿತರ್ಕಿ ಕೇಸರಿ ವೇದಾಂಥವರ್ಯೋ ಮೇ ಸಂ ಸದಾ ಹೃದಿ ಉಪವೀನಮೂರ್ಧ್ವುಂಡ್ರವಂತಂ ತ್ರಿಜಗತ್ಪುಣ್ಯಫಲಂ ತ್ರದಂಡ ಶರಣಾಗತಸಾರ್ಥವಾಹಮೀಡೇ ಶಿಖಯ ಶೇಖರಿಣಂ ಪತಿಂ ಯತೀನಾಹಂ ತಮ್ಮೆಲ್ಲರಿಗೂ ಅನೇಕ ಕೋಟಿ ಪ್ರಣಾಮಗಳು ಶ್ರೀ ಭಾಷ್ಯಕಾರರ ವಿಷಯವಾಗಿ ಸ್ವಾಮಿ ವೇದಾಂತದೇಶಿಕರು ಅನುಗ್ರಹ ಮಾಡಿರುವಂತಹ ಯತಿರಾಜ ಸಪ್ತತಿ ಎಂಬ ಈ ಸ್ತೋತ್ರ ಗ್ರಂಥದ ಅನುಸಂಧಾನವನ್ನು ನಾವು ಕಳೆದ ಸಂಚಿಕೆಯಿಂದ ಮಾಡುತ್ತಾ ಬರುತ್ತಿದ್ದೇವೆ ಸ್ವಾಮಿ ವೇದಾಂತ ದೇಶಿಕರು ಯತಿರಾಜ ಸಪ್ತತಿಯಲ್ಲಿ ಎಪ್ಪತ್ತು ಶ್ಲೋಕಗಳನ್ನು ಅನುಗ್ರಹಿಸಿದ್ದಾರೆ ಇದು ಭಗವದ್ ರಾಮಾನುಜರ ವೈಭವವನ್ನು ಕುರಿತು ಅದ್ಭುತವಾಗಿ ವರ್ಣನೆ ಮಾಡಿರುವಂತಹ ಗ್ರಂಥ ಯತಿರಾಜ ಸಪ್ತತಿಯನ್ನು ನಾವು ಅವಶ್ಯವಾಗಿ ಪಾರಾಯಣ ಮಾಡಬೇಕು ರಾಮಾನುಜರ ಪ್ರಭಾವ ನಮಗಿದರಿಂದ ತಿಳಿಯತ್ತೆ ರಾಮಾನುಜರ ಪೂರ್ವದಲ್ಲಿ ಇದ್ದಂತಹ ಸನ್ನಿವೇಶ ರಾಮಾನುಜರು ಯಾವ ಕಾರಣಕ್ಕೋಸ್ಕರ ಭೂಲೋಕದಲ್ಲಿ ಅವತಾರ ಮಾಡಿದರು ರಾಮಾನುಜರ ವೈಶಿಷ್ಟ್ಯತೆ ಏನು ಎಂಬುದನ್ನೆಲ್ಲ ವೇದಾಂತ ದೇಶಕರು ಹೃದಯಂಗಮವಾಗಿ ಈ ಸ್ತೋತ್ರ ಗ್ರಂಥಗಳಲ್ಲಿ ಕೊಂಡಾಡಿದ್ದಾರೆ ಅದರಲ್ಲಿ ಬರುವಂತಹ ಎರಡನೇ ಶ್ಲೋಕ ಬಹಳ ವಿಶೇಷವಾದದ್ದು ಲಕ್ಷ್ಮೀದೇವಿಯನ್ನು ಕುರಿತು ಸ್ತೋತ್ರ ಮಾಡ್ತಾರೆ ಆಚಾರ್ಯರು ಸಹಧರ್ಮಚರೀಂ ಶೌರೇಹೇ ಸಂಮಂತ್ರಿತ ಜಗದ್ಧಿತಾಂ ಅನುಗ್ರಹ ಮಯೀಂ ಬಂದೇ ನಿತ್ಯಮಜ್ಞಾತ ನಿಗ್ರಹ ಅನುಗ್ರಹವನ್ನು ಮಾಡುವಂತಹವಳು ಲಕ್ಷ್ಮೀದೇವಿ ನಿಗ್ರಹವನ್ನು ತಿಳಿಯದವಳು ಆಚಾರ್ಯರು ತುಂಬ ಸೊಗಸಾಗಿ ವರ್ಣನೆ ಮಾಡ್ತಾಳೆ ಭಗವಂತನಿಗೆ ನಿಗ್ರಹವೂ ಗೊತ್ತು ಅನುಗ್ರಹವೂ ಗೊತ್ತು ಅನುಗ್ರಹ ಮಾಡ್ತಾನೆ ಭಕ್ತರಿಗೆ ದುಷ್ಟರನ್ನು ನಿಗ್ರಹಿಸ್ತಾನೆ ಭಗವಂತ ಬ ಪ್ರಪಂಚವನ್ನು ಮುನ್ನಡೆಸುವಂತಹ ಜವಾಬ್ದಾರಿ ಅವನ ಮೇಲಿರೋದ್ರಿಂದ ದುಷ್ಟ ಶಿಕ್ಷಣ ಮತ್ತು ಶಿಷ್ಟರನ್ನು ರಕ್ಷಣೆ ಮಾಡುವಂತಹ ವ್ಯಾಪಾರ ಎರಡೂ ಭಗವಂತನನ್ನು ನಾವು ನೋಡಬಹುದು ಆದರೆ ಲಕ್ಷ್ಮೀದೇವಿಗೆ ಅನುಗ್ರಹ ಮಾಡೋದು ಮಾತ್ರ ಗೊತ್ತಿದೆಯಂತೆ ಅವಳು ನಿಗ್ರಹವನ್ನು ತಿಳಿದಿಲ್ಲವಂತೆ ನಿಗ್ರಹವನ್ನು ಅರಿಯಳು ಲಕ್ಷ್ಮೀದೇವಿ ಸದಾಕಾಲ ಅನುಗ್ರಹವನ್ನೇ ಮಾಡುತ್ತಾಳೆ ಸಹಧರ್ಮಚರಿಂ ಶೌರೇಹೆ ಶೌರಿ ಎಂದು ಕೊಂಡಾಡಲ್ಪಡುವಂತಹ ಭಗವಂತನಿಗೆ ಸಹಧರ್ಮಚಾರಿಣಿಯಾಗಿ ಇರತಕ್ಕಂತಹವಳು ಲಕ್ಷ್ಮೀದೇವಿ ರಾಮನಿಗೆ ತಕ್ಕ ಸೀತೆ ಕೃಷ್ಣನಿಗೆ ತಕ್ಕ ಉಕ್ ರುಕ್ಮಿಣಿ ಎಂಬಂತೆ ರಾಘವತ್ವೇ ಭವತ್ ಸೀತಾ ರುಕ್ಮಿಣಿ ಕೃಷ್ಣ ಜನ್ಮನಿ ಅನ್ಯೇಷು ಚ ಅವತಾರೇಶು ವಿಷ್ಣು ರೇಷಾನಪಾಯಿನಿ ಎಂದು ಒಂದು ಪ್ರಸಿದ್ಧವಾದ ಶ್ಲೋಕ ಇದೆ ಭಗವಂತ ರಾವಣ ಸಂಹಾರಾರ್ಥವಾಗಿ ರಾಮನಾಗಿ ಅವತಾರ ಮಾಡಿದಾಗ ತಾನೇ ಸೀತೆಯಾಗಿ ಅವತಾರ ಮಾಡಿದ್ಲು ಭಗವಂತ ಕೃಷ್ಣನಾಗಿ ಅವತರಿಸಿದ ಮೇಲೆ ತಾನೇ ರುಕ್ಮಿಣೀ ದೇವಿಯಾಗಿ ಬಂದಳು ಹೀಗೆ ಭಗವಂತನ ಪಕ್ಕದಲ್ಲಿ ಸದಾಕಾಲ ಇದ್ದು ಲೋಕವ್ಯಾಪಾರದಲ್ಲಿ ತೊಡಗುವಂಥವಳು ಲಕ್ಷ್ಮೀದೇವಿ ಇಬ್ಬರಿಗೂ ಸಮಾನವಾದ ಜವಾಬ್ದಾರಿ ಇದೆ ಪ್ರಪಂಚವನ್ನು ಮುನ್ನಡೆಸುತ್ತಾರೆ ಇಬ್ಬರೂ ಸೇರಿ ಸಂಮಂತ್ರಿತ ಜಗದ್ಧಿತಾಂ ಲೋಕಕ್ಕೆ ಹಿತವನ್ನೇ ಮಾಡುವಂತಹ ಲಕ್ಷ್ಮೀದೇವಿ ಅನುಗ್ರಹಮಯೀಂ ವಂದೇ ನಿತ್ಯಮಜ್ಞಾತ ನಿಗ್ರಹಾಂ ಪ್ರತಿನಿತ್ಯ ಅಂದರೆ ಸದಾ ಶಾ ಶಾಶ್ವತವಾಗಿ ಅನುಗ್ರಹವನ್ನೇ ಮಾಡುವಂತಹವಳು ನಿಗ್ರಹವನ್ನು ಅರಿಯದವಳು ಅವಳು ನಿಗ್ರಹ ಎಂಬುದೇ ಅವಳಿಗೆ ಗೊತ್ತಿಲ್ಲ ಪಾಪಾನಂಬ ಶುಭಾನಾಂಬ ಬದಾರ್ಹಣಾ ವ ಕಾರ್ಯಂ ಕರುಣ ಮಾತ್ರೇಣ ನ ಕಶ್ಚಿನ್ ಆಪರಾಧ್ಯತಿ ಎಂದು ಸೀತಾದೇವಿ ಹೇಳ್ತಾಳೆ ಅಶೋಕವನದಲ್ಲಿ ತುಂಬ ಜನ ರಾಕ್ಷಸಿಯರು ಸೀತಾದೇವಿಗೆ ಕಾಟ ಕೊಟ್ಟಿರ್ತಾರೆ ಯುದ್ಧವೆಲ್ಲ ಮುಗಿದ ನಂತರ ಆಂಜನೇಯ ಸ್ವಾಮಿ ಯಾವ ಯಾವ ರಾಕ್ಷಸರು ಸೀತಾದೇವಿಗೆ ತೊಂದರೆಯನ್ನು ಕೊಟ್ಟರೋ ಅಂತಹ ರಾಕ್ಷಸಿಯರನ್ನೆಲ್ಲ ಹಿಡ್ಕೊಂಡ್ಬಂದು ಸೀತಾದೇವಿಯ ಮುಂದೆ ನಿಂತು ಕೇಳ್ತಾನೆ ಆಂಜನೇಯ ಇವ್ರನ್ನೆಲ್ಲ ಏನು ಮಾಡಲಿ ತಾಯಿ ಈ ಹೂವನ್ನು ಇವ್ರನ್ನಿಲ್ಲೇ ಮಶಕೀಕೃತ ರಾಕ್ಷಸಂ ಎಂಬಂತೆ ಇವನ್ನೆಲ್ಲ ಹೊಸಕೆ ಹಾಕಿಬಿಡ್ತೇನೆ ಎಂದು ಆಂಜನೇಯ ಸ್ವಾಮಿ ನುಡಿದಾಗ ಸೀತಾದೇವಿ ಹೇಳ್ತಾಳೆ ಪಾಪ ಮಾಡಿದವರು ಪ್ರಪಂಚದಲ್ಲಿ ಯಾರೂ ಇಲ್ಲ ಪಾಪವೆಂಬುದೇ ಇಲ್ಲ ಆದ್ದರಿಂದ ಅವರು ರಾವಣನ ಆಜ್ಞೆಯನ್ನು ಪಾಲನೆ ಮಾಡಿದ್ದಾರೆ ಇದರಲ್ಲಿ ಯಾವ ಅವ್ರದ್ದು ಯಾವ ತಪ್ಪು ಇಲ್ಲ ಎಂದು ಹೇಳಿ ಆ ರಾಕ್ಷಸಿಯರ ವಿಷಯದಲ್ಲೂ ಕರುಣೆಯನ್ನೇ ತೋರಿಸ್ತಾಳೆ ಸೀತಾದೇವಿ ಅನುಗ್ರಹವನ್ನು ಮಾಡ್ತಾಳೆ ನಿಗ್ರಹವನ್ನು ಅರಿಯಳು ಅಂತಹ ಲಕ್ಷ್ಮೀದೇವಿಯನ್ನು ನಾನು ವಂದಿಸುತ್ತೇನೆ ಎಂದು ಎರಡನೇ ಶ್ಲೋಕದಲ್ಲಿ ಸ್ವಾಮಿ ವೇದಾಂತ ದೇಶಕರು ಅದ್ಭುತವಾಗಿ ಶ್ರೀತತ್ವವನ್ನು ಕೊಂಡಾಡಿದ್ದಾರೆ ತದನಂತರ ವಿಶ್ವಕ್ಸೇನ ಎಂದು ಕರೆಯಲ್ಪಡುವ ನಿತ್ಯಸೂರಿಯನ್ನು ಕೊಂಡಾಡ್ತಾರೆ ವಂದೇ ವೈಕುಂಠ ದೇವಂ ಸೂತ್ರವತಿ ಸಖಂ ಯದ್ವೇತ್ರ ಶಿಖರಸ್ಪಂದೆ ವಿಶ್ವಮೇತದ್ವ್ಯವಸ್ಥಿತ ಯದ್ವೇತ್ರ ಶಿಖರಸ್ಪಂದೆ ವಿಶ್ವಮೇತತ್ ವ್ಯವಸ್ಥಿತ ವಿಶ್ವವನ್ನು ವ್ಯವಸ್ಥೆಯಲ್ಲಿ ನಿಲ್ಲಿಸುವಂಥವನು ವಿಶ್ವಕ್ಸೇನನು ವಿಶ್ವಮೇತದ ವ್ಯವಸ್ಥಿತವಾಗಿ ಪ್ರಪಂಚ ಇರೋದಕ್ಕೆ ಕಾರಣ ಯಾರು ಅಂದರೆ ವಿಶ್ವಕ್ಸೇನ ಕಾರಣ ಯದ್ವೇದ್ರ ಶಿಖರ ಸ್ಪಂದೆ ಸೂತ್ರವತಿ ನಾಯಕನಾದ ವಿಶ್ವ ವಿಶ್ವಕ್ಸೇನನು ಪ್ರಪಂಚವನ್ನು ರಕ್ಷಿಸುತ್ತಾನೆ ಅಂದರೆ ಜಗತ್ತನ್ನು ರಕ್ಷಿಸುವಂತಹ ವ್ಯಾಪಾರವನ್ನು ಭಗವಂತ ವಿಶ್ವಕ್ಸೇನ ವಿಶ್ವಕ್ಸೇನಿಗೆ ಒಪ್ಪಿಸಿದ್ದಾನಂತೆ ಆಫ್ಟರ್ ಗಾಡ್ ಆಫ್ಟರ್ ಭಗವಂತ ಇಟ್ ಈಸ್ ನೆಕ್ಸ್ಟ್ ವಿಶ್ವಕ್ಸೇನಾ ಎಂಬಂತೆ ವಂದೇ ವೈಕುಂಠ ಸೇನಾನ್ಯಂ ವಿಷ್ಣು ಸೇನೆಗೆ ಅಧಿಪತಿಯಾದವನು ದೇವಂ ಸೂತ್ರವತಿ ಸಖಂ ದೇವತಾ ಸಾರ್ವಭೌಮನು ಹೀಗೆ ಸೂತ್ರವತಿ ಸಖನಾಗಿರುವಂತಹ ವಿಶ್ವಕ್ಸೇನನು ಭಗವಂತನ ಪರಮಭಕ್ತನು ನಿತ್ಯ ಸೂರ್ಯಗಳಲ್ಲಿ ಒಬ್ಬನು ಅಗ್ರಪೂಜ್ಯನು ವೈಷ್ಣವರ ಸಂಪ್ರದಾಯದಲ್ಲಿ ನಾವು ಯಾವುದೇ ಯಾವುದೇ ಕರ್ಮ ಪ್ರಾರಂಭ ಮಾಡಬೇಕಾದ್ರೆ ವಿಘ್ನಗಳನ್ನು ಪರಿಹಾರ ಮಾಡಿಕೊಳ್ಳೋದಕ್ಕೋಸ್ಕರ ವಿಶ್ವಕ್ಸೇನರ ಆರಾಧನೆಯನ್ನು ಬಹಳ ವಿಶೇಷವಾಗಿ ಮಾಡ್ತೀವಿ ಎಸ್ ಎಸ್ ಯಸ್ಯ ದ್ವಿರದ ವಕ್ಧ್ಯ ಪರಶತಂ ವಿಘ್ನಂ ನಿಘ್ನಂತಿ ಸರತಂ ವಿಶ್ವಕ್ಸೇನಂ ತಮಾಶ್ರಯೇ ಎಂಬ ಈ ಶ್ಲೋಕವನ್ನು ಪ್ರತಿಯೊಬ್ಬರು ಅನುಸಂಧಾನ ಮಾಡ್ತಾರೆ ವಿಘ್ನಗಳೆಲ್ಲ ಪರಿಹಾರವಾಗಬೇಕಾದ್ರೆ ವಿಶ್ವಕ್ಷೇನನ ಪರಮಾನುಗ್ರಹ ನಮಗೆ ಇರಬೇಕು ಈ ವಿಶ್ವಕ್ಸೇನರು ವಿಭವ ದಿಶೆಯಲ್ಲಿ ಅವತಾರ ಮಾಡಿರೋದುಂಟು ಹೇಗೆ ಗರುಡದೇವರು ಪುತ್ರನಾಗಿ ಅವತಾರ ಮಾಡಿದ್ರೋ ಅದೇ ರೀತಿ ವಿಶ್ವಕ್ಸೇನರು ಸಹ ಸುವರ್ಚಲ ಎಂದು ಕರೆಯಲ್ಪಡುವ ಅಪ್ಸರ ಸ್ತ್ರೀಗೆ ಅವತರಿಸಿದ ಕಥೆಯನ್ನು ವಾಮನಾದಿ ಪುರಾಣಗಳಲ್ಲಿ ಹೇಳಲ್ಪಟ್ಟಿದೆ ವಾಮನ ಪುರಾಣದಲ್ಲಿ ಶ್ರೀ ವೆಂಕಟೇಶ್ವರ ಮಹಾತ್ಮ್ಯದ ಅಧ್ಯಾಯದಲ್ಲಿ ವಿಶ್ವಕ್ಸೇನರ ಚರಿತ್ರೆ ಬರುತ್ತೆ ಸುವರ್ಚಲ ಎಂದು ಕರೆಯಲ್ಪಡುವ ಅಪ್ಸರಸ್ತ್ರೀ ಅವಳು ಶಾಪಗ್ರಸ್ಥಳಾಗಿದ್ದು ಭೂಲೋಕದಲ್ಲಿ ಅವತಾರ ಮಾಡಿರ್ತಾಳೆ ಅವಳು ಹುಟ್ಟಿರ್ತಾಳೆ ವೀರಬಾಹು ಎಂದು ಕರೆಯಲ್ಪಡುವ ರಾಜನ ಪುತ್ರಿಯಾಗಿ ಆಕೆ ಜನನ ಪಡೆದಿರುತ್ತಾಳೆ ಆ ಸುವರ್ಚಲಾದೇವಿಗೂ ವರುಣದೇವರಿಗೂ ವಿವಾಹವಾದ ನಂತರ ಅವರಲ್ಲಿ ಜನಿಸಿದವರು ವಿಶ್ವಕ್ಸೇನ ವಿಶ್ವಕ್ಸೇನರು ವಾಮನ ಪುರಾಣದ ಪ್ರಕಾರ ಪುಷ್ಯ ನಕ್ಷತ್ರದಲ್ಲಿ ಅವತಾರ ಮಾಡ್ತಾರೆ ತದನಂತರ ತಿರುಮಲೆಯಲ್ಲಿ ಅತಿಘೋರವಾದ ತಪಸ್ಸನ್ನು ಭಗವಂತನನ್ನು ಕುರಿತು ಮಾಡಿದ ನಂತರ ಭಗವಂತನು ವಿಶ್ವಕ್ಸೇನರಿಗೆ ಪ್ರತ್ಯಕ್ಷನಾಗಿ ದೊಡ್ಡ ಅಧಿಕಾರ ಸ್ಥಾನವನ್ನೇ ನೀಡ್ತಾನೆ ಭಗವಂತ ದೇವರಿಗೆ ಭಗವಂತ ಪ್ರತ್ಯಕ್ಷವಾದದ್ದು ಪೂರ್ವಾಷಾಢ ನಕ್ಷತ್ರದಂದು ಆ ನಕ್ಷತ್ರದಲ್ಲಿ ಭಗವತ್ ಸಾಕ್ಷಾತ್ಕಾರ ಏರ್ಪಡುತ್ತೆ ವಿಶ್ವಕ್ಸೇನರಿಗೆ ಅದಾದ ನಂತರ ಸದಾಕಾಲ ನೀನು ನನ್ನ ಪಕ್ಕದಲ್ಲೇ ಇದ್ದು ನಾನು ಗಮನಿಸುವಂತಹ ವ್ಯವಹಾರಗಳಲ್ಲಿ ನೀನು ಇದ್ದು ಆ ವ್ಯವಹಾರವನ್ನು ಗಮನಿಸಬೇಕು ಎಂದು ಭಗವಂತ ತನ್ನ ಪಕ್ಕ ಪಕ್ಕದಲ್ಲೇ ವಿಶ್ವಕ್ಸೇನರಿಗೆ ಒಂದು ಸ್ಥಾನವನ್ನು ನೀಡುತ್ತಾನೆ ಭಗವಂತ ಲಕ್ಷ್ಮೀದೇವಿಯ ಜೊತೆಗೆ ಉದ್ಯಾನದಲ್ಲಿ ವಿಹಾರ ಮಾಡೋದಕ್ಕೋಸ್ಕರ ಹೊರಟರೆ ಇನ್ನು ಜಗದ್ ವ್ಯಾಪಾರದಲ್ಲಿ ಇನ್ನು ಭಗವಂತ ಬಿಟ್ಟರೆ ಯಾರು ನಡೆಸ್ತಾರೆ ಪ್ರಪಂಚವನ್ನು ಅವನು ಲಕ್ಷ್ಮೀ ಸಮೇತನಾಗಿ ಏಕಾಂತದಲ್ಲಿರಬೇಕಾದ್ರೆ ಪ್ರಪಂಚವನ್ನು ನಡೆಸುವಂತಹ ಹೊಣೆಗಾರಿಕೆ ವಿಶ್ವಕ್ಸೇನ ಮೇಲಿರುತ್ತೆ ನ್ಯಸ್ತ ಸಮಸ್ತ ಆಶ್ ಆತ್ಮೈಶ್ವರ್ಯಂ ಎಂದು ಭಗವತ್ ರಾಮಾನುಜರು ಗದ್ಯತ್ರಯದಲ್ಲಿ ಕೊಂಡಾಡ್ತಾರೆ ವಿಶ್ವಕ್ಸೇನೆ ನ್ಯಸ್ತ ಸಮಸ್ತ ಆತ್ಮ ಐಶ್ವರ್ಯಂ ಈ ಜಗತ್ತನ್ನು ಸಂರಕ್ಷಣೆ ಮಾಡುವಂತಹ ವ್ಯಾಪಾರವನ್ನು ಭಗವಂತನು ಲಕ್ಷ್ಮೀದೇವಿ ಸಮೇತನಾಗಿ ಅವಳ ಜೊತೆ ಒಂದು ಏಕಾಂತವಾಗಿ ಇರಬೇಕಾದ್ರೆ ಸಮಸ್ತ ಜವಾಬ್ದಾರಿಯನ್ನು ವಿಶ್ವಕ್ಸೇನ ಮೇಲೆ ಹೊರೆಸಿರುತ್ತಾನೆ ಅಂದರೆ ಆಫ್ಟರ್ ಭಗವಂತ ವಿಶ್ವಕ್ಸೇನ ಇದನ್ನು ಮುನ್ನಡೆಸ್ತಾನೆ ಅಂತ ಅರ್ಥ ಹಾಗೆ ಬಹಳ ವಿಶೇಷವಾದ ಸ್ಥಾನದಲ್ಲಿ ಅಧಿಕಾರ ಸ್ಥಾನದಲ್ಲಿ ಇರುವಂಥವನು ವಿಶ್ವಕ್ಸೇನ ಸ್ವಾಮಿ ಭಗವಂತನಿಗೆ ಭಗವಂತ ಆದ ನಂತರ ಲಕ್ಷ್ಮೀದೇವಿ ಲಕ್ಷ್ಮೀದೇವಿ ಆದ ನಂತರ ವಿಶ್ವಕ್ಸೇನೆ ಲಕ್ಷ್ಮೀನಾರಾಯಣರು ಇಬ್ಬರು ಸೇರಿ ಏಕತತ್ವವಾಗಿದ್ದರೆ ಇಬ್ಬರಿಗೂ ಸದಾಕಾಲ ಕೈಂಕರ್ಯ ಮಾಡುವಂಥವನು ವಿಶ್ವಕ್ಸೇನ ಅಂತಹ ವೈಕುಂಠ ಸೇನಾಪತಿಯಾದಂತಹ ವಿಶ್ವಕ್ಸೇನನನ್ನು ನಾನು ವಂದಿಸುತ್ತೇನೆ ಎಂದು ಈ ಪ್ರಸ್ತುತ ಶ್ಲೋಕದಲ್ಲಿ ವಿಶ್ವಕ್ಸೇನರ ವೈಶಿಷ್ಟ್ಯವನ್ನು ಕೊಂಡಾಡ್ತಾರೆ ಸ್ವಾಮಿ ದೇಶಿಕರು ಮುಂದಿನ ಸಂಚಿಕೆಯಲ್ಲಿ ಗುರುಪರಂಪರೆಯನ್ನು ಹೇಗೆ ಸ್ವಾಮಿ ವೇದಾಂತ ದೇಶಕರು ಕೊಂಡಾಡುತ್ತಾರೆ ಎಂಬುದನ್ನು ಅನುಭವಿಸೋಣ